ಪುತ್ತೂರಿನಲ್ಲಿ ಕೋವಿಡ್ ಏರಿಕೆ ಕಂಡ ಹಿನ್ನೆಲೆ ಇದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕೋವಿಡ್ ನಿರ್ವಹಣೆ ಕುರಿತು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಸಂಜೀವ ಮಟ್ಟಂದೂರು ಅವರು ಕೋವಿಡ್ ಎರಡನೇ ಅಲೆ ನಿಯಂತ್ರಣಕ್ಕೆ ಬಾರದ ಸಮಯದಲ್ಲಿ ಮತ್ತೆ ಕೊರೋನಾ ಹೆಚ್ಚಳ ಆಗುತ್ತಿದೆ. ಈ ನಿಟ್ಟಿನಲ್ಲಿ ಕೇರಳದಿಂದ ಪುತ್ತೂರು ಸಂಪರ್ಕಿಸುವ ಅಧಿಕೃತ ರಸ್ತೆಗಳನ್ನು ಹೊರತುಪಡಿಸಿ ಉಳಿದ ರಸ್ತೆಗಳನ್ನು ಮಣ್ಣು ಹಾಕಿ ಬಂದ್ ಮಾಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕೃತ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ಮಾಡಿ ತಪಾಸಣೆ ನಡೆಸಬಹುದು. ಉಳಿದ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿದ್ರೆ ಸಾಕಾಗುವುದಿಲ್ಲ. ಅಲ್ಲಿ ರಸ್ತೆಗೆ ಮಣ್ಣು ಹಾಕಿ ಪೂರ್ತಿ ಬಂದ್ ಮಾಡಬೇಕು. ಇಲ್ಲದಿದ್ರೆ ಬ್ಯಾರಿಕೇಡ್ ಓಪನ್ ಮಾಡಿ ಬರುವವರಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ಬರುವ ತನಕ ಈ ಕೆಲಸ ಆಗಬೇಕು ಎಂದಿದ್ದಾರೆ. ಆಕ್ಸಿಜನೇಟೆಡ್ ಬೆಡ್ಸ್ 16 ನಾರ್ಮಲ್ 19 ಐಸಿಯು 3 ವೆಂಟಿಲೇಟರ್ಸ್ 4 ಹೀಗೆ ಡಿವೈಡ್ ಮಾಡಿ ಮತ್ತೆ 8 ಸಸ್ಪೆಕ್ಟ್ ಕೇಸ್ ಇದೆ ಒಟ್ಟಿಗೆ 50 ಬೆಡ್ಸ್ ಈಗ ಬೆಟ್ಟಲ್ಲಿ 24 ಪೇಷಂಟ್ಸ್ ಆಕ್ಯುಪೈಡ್ ಇದ್ದಾರೆ. ಆಕ್ಸಿಜನ್ ರಿಕ್ವೈರ್ಮೆಂಟ್ಸ್ ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು ಪೇಷಂಟ್ಸ್ ಇದು ಬಟ್ ಈಗ ವಾಪಸ್ ಆಕ್ಸಿಜನ್ ನೀಡೆಡ್ ಪೇಷಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. 1550 ಆಗಬೇಕು ನಮಗೆ ಆಲ್ಮೋಸ್ಟ್ ಆವರೇಜ್ 1500 ಕ್ಕಿಂತ 1000 ತನಕ ಆಗ್ತಿದೆ. ಅದರಿಂದ ನಮಗೆ ಪಾಸಿಟಿವ್ ಆಗಿ ಜಾಸ್ತಿ ಆಗ್ತಿದೆ. ಯಾಸ್ ಸರ್ ಅಲ್ಲಿ ಅಪೋಷನ್ ಮಾಡಿ ಮಿನಿ ಕೊಲಾಬ ಇಲ್ಲಿ ಬೇರೆ ವಿಸಿಟ್ ಮಾಡಿ ಬೆಟರ್ಗೆ ಬೇಸಿಕ್ ಅಮೆನಿಟೀಸ್ ತರ ಬೇಕು ಸರ್. ಕಲಾಪುರ ಬೇಕು ಕಲಾಪುರ ಮಾಡ್ತಾ ಇದ್ದೀನಿ ಏನಾದ್ರೇನೋ ಮುಂದಕ್ಕೆ ಮಾಡ್ತಾ ಇದ್ದೀನಿ. ಸೂರ್ಯಕೇಸರಿ ಮುರೋದು ಇದು ಬಜಟ್ ಮತ್ತೆ ಮಂಡಿಕೋಲು ಕನ್ನಡಿ ಕನ್ನಡಿ ರೋಡ್ ಕನ್ನಡಿ ರೋಡ್ ಈ ನಾಲ್ಕು ಕಡೆ ಹಾಕಿದ್ವಿ. ಮಂಡಿಕೋಲು ಚೆಕ್ಪೋಸ್ಟ್ ಮುಗಿಸ್ಬೋದು ತಿಳ್ಕೊಂಡು ಸಜೆಷನ್ ಕೊಟ್ಟಿದ್ದಾರೆ. ನಾಲ್ಕು ನಾಲ್ಕು ಅಂದ್ರೆ ಪ್ಲಸ್ 3 7 ಚೆಕ್ಪೋಸ್ಟ್ ಆದರೆ ಇಲ್ಲ ಬ್ಯಾರಿಕೇಡ್ ಮತ್ತೊಂದಿಲ್ಲ ಸಾಕಾಗುತ್ತೆ. ರಸ್ತೆಗೆ ಮಣ್ಣು ಹಾಕಿ ಪೂರ್ತಿ ಬ್ಲಾಕ್ ಮಾಡಿ ಅದನ್ನು ಮತ್ತೆ ಅದನ್ನು ತೆಗೆಯುವ ಹಾಗೆ ಇರಬೇಕು. ಯಾಕಂದ್ರೆ ಇಲ್ಲೇ ಇದ್ರೆ ಓಪನ್ ಮಾಡಿ ಬರ್ತಾರೆ ಅಲ್ಲಿಂದ. ರಾಜಾರಾಮ್ ನಿಮ್ಮ ರಸ್ತೆಯನ್ನು ನೀವು ಮಾಡಿ, ಪಿ ಆರ್ ಡಿ ಅವರು ಮಾಡಿ, ಮಣ್ಣು ಹಾಕಿ ಬಿಡಿ, ನಾರ್ ತನಕ ಏನು ಬೇಡ, ನಮಗೆ ಒಮ್ಮೆ ನಿಯಂತ್ರಣ ಆಗಲಿ ಮತ್ತೆ ನೋಡಬೇಕು. ಸರಿ ಅಲ್ಲ, ಇಲ್ಲದ್ರೆ ಆಗುದಿಲ್ಲ ನಿಮಗೆ, ಇಲ್ಲದ್ರೆ ಓಪನ್ ಮಾಡಿ ಬರ್ತಾರೆ. ಅದನ್ನು ಅದನ್ನು ನೋಡ್ಲಿಕ್ಕೆ ಒಬ್ಬ ಸಿಬ್ಬಂದಿ ನಾವು ಸಿವಿಲ್ ಸಿಬ್ಬಂದಿ ಕೊಡ್ತೇವೆ. ನಮ್ಮ ಗ್ರಾಮ ಸಾಹಿತಿ ಯಾರಾದ್ರೂ ಒಬ್ಬರಿಗೆ ಕೈಗೆ ಅಂದ್ರೆ ಆ ರಿಪೋರ್ಟ್ ಅನ್ನ ಚೆಕ್ ಮಾಡಿ ಗೊತ್ತಿರೋದಷ್ಟು ಅಲ್ಲ. ನಾನು ಹೇಳುದು ಪೊಲೀಸ್ ಇಲಾಖೆಯೊಟ್ಟಿಗೆ ಇನ್ನೊಂದು ಇಲಾಖೆ ಒಬ್ಬರು ಇರುವುದು ಒಳ್ಳೇದು ಅಂತ ನಾವು ಅವರಲ್ಲಿ ವಿಶ್ವಾಸ ಇಲ್ಲ ಅಂತಲ್ಲ. ಆದ್ರೆ ಯಾರನ್ನಾದ್ರೂ ಹಾಕಿ ಒಬ್ಬರನ್ನ ಹಾಕಿ ಮೂರು ಚೆಕ್ ಅಲ್ಲ ಸ್ವಲ್ಪ ಅಲ್ಲಿ ಎರಡು ಎಷ್ಟು ಮೂರು ಬರ್ತದ ಚೆಕ್ ಕೇರಳದಿಂದ ಅಲ್ಲ ಈಗ ಬಂದು ಮಾಡಿದ್ದು ಬಂದು ಮಾಡಿದ್ರು ಅಲ್ಲ ರಸ್ತೆಗಳು ತುಂಬಾ ಇದೆ. ಒಂದು 10-15 ರಸ್ತೆಗಳು ಇರ್ಬೋದು. ಈಗ ರಾಮನ್ ರೋಡ್ ಬಾಕಿ ಇರಲ್ಲ ಬಿಡಿ ರೋಡ್ ಪಿಆರ್ ನಿಮ್ಗೆ ಎಷ್ಟು ಬರ್ತದೆ ಅಂತಾರಾಜ್ಯ ಸಂಪರ್ಕ. ಆಮೇಲೆ ಪ್ರತಿಯೊಂದು ಪಂಚಾಯತ್ಗಳ ನೋಡಲ್ ಆಫೀಸಸ್ಸು ಮತ್ತು ಡಿ ಎಚ್ ಸಿಗಳ ನೋಡಲ್ ಆಫೀಸಸ್ಸು ಕರೆ ಪ್ರೂಫ್ ಆಗುವಂಥದ್ದು ನಾವು ಮಾಡಬೇಕಾಗಿರುತ್ತೆ. ಹಾಗೆಯೇ ಚೆಕ್ ಪೋಸ್ಟ್ಗಳ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ನೋಡ್ಕೊಂಡಿದ್ದೆ ಸರ್. ಹಾಗೆ ಮಾಸ್ಕ್ ಬಗ್ಗೆ ಮತ್ತು ಧಾರ್ಮಿಕ ಸಭೆ ಸಮಾರಂಭಗಳನ್ನು ಮತ್ತು ಇತರೆ ರಾಜಕೀಯ ಅಥವಾ ಸಾಮಾಜಿಕ ಸಭೆ ಸಮಾರಂಭಗಳನ್ನು ಆಯೋಜನೆ ಮಾಡದೇ ಇರುವಂಥ